ಸಂತೋಷ ಕೂಟಗಳು. ವಿಶೇಷವಾಗಿ ನಮ್ಮ ಪಾರಂಪರಿಕ ಹಬ್ಬದಲ್ಲಿ ಎಲ್ಲವೂ ಕೂಡ ಅಡಕವಾಗಿದೆ ಅನ್ನೋದಕ್ಕೆ ರೈತ ಸಹ ಇದೆ, ಯೋಗ ಇದೆ, ಮಹಿಳಾ ಇದೆ, ನಡವಳಿಕೆ ಇದೆ, ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಮಕ್ಕಳದಿದೆ, ಎಲ್ಲವೂ ಕೂಡ ಸೇರಿ ಒಂದು ದಸರಾ ಅನ್ನೋದು ನನಗೂ ಕೂಡ ಇವಾಗ ತಾನೇ ಗೊತ್ತಾಗಿದ್ದು. ನೀವು ಗೊತ್ತಾಗಿದ್ದು ಅಂತ ನನಗೆ ಯಾರು ಹೇಳಿರಲಿಲ್ಲ. ಅದು ನಾನೇ ನೋಡ್ತಾ ಇದ್ದೀನಿ. ಇದೊಂದು ಸಂತೋಷ. ಮತ್ತು ಒಂದು ಸತ್ಯ, 109 ವರ್ಷದಿಂದ ಇದು ನಡೀತಾ ಇದೆ ಅಂದರೆ ಇದಕ್ಕೆಲ್ಲ ಒಂದು ಕಡೆ ದೈವ ಶಕ್ತಿ ಇದೆ. ಆ ದೈವ ಶಕ್ತಿ ಇದೆ ನಡೆಸ್ತಾ ಇದೆ. ಸರ್, ಈಗ ರಾಜ್ಯಗಳ ಜೊತೆ ನಿಮಗೆ ನಿಕಟ ಸಂಪರ್ಕ ಇದೆ, ಈ ರೀತಿ ಒಂದು ಕೃತಿ ಆಗಿರುವಂಥದ್ದು ಎಷ್ಟು ಸರಿ ಅಪ್ಪ? ಯಾರ್ಯಾರು ಮಾಡಿರ್ತಾರೆ ಅಂಥವ್ರಿಗೆಲ್ಲರೂ ಕೂಡ ಒಂದು ಎಲ್ಲ ಒಂದು ಕಡೆ ಒಪ್ತಿದ್ದವ್ರು ಏನಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಾನು ಏನಾದ್ರು ತಪ್ಪು ಮಾಡಿರೋರು ಅದನ್ನು ಶಿಕ್ಷೆ ಗುರು ಆಗಬೇಕಾಯ್ತದೆ. ಒಂದು ಸತ್ಯ ಆಗಬಾರ್ದು ಇವೆಲ್ಲ ನೋವಿನ ಸಂಗತಿ. ಮತ್ತು ಒಂದು ಯಾರು ಮಾಡಿದ್ದಾರೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ CBI ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿ ಬಂದಾದಮೇಲೆ ಏನೋ ಇದ್ರ ತೀರ್ಮಾನ ಆದಮೇಲೆ ಯಾರು ಏನು ಅಂತ ಅದು ಈಚೆ ಬರಲೇಬೇಕಾಯ್ತದೆ. ಇಂಥದ್ರೊಳಗೆ ನಾವು ಹಸ್ತಕ್ಷೇಪ ಮಾಡಬಾರ್ದು. ಒಂದು ಸತ್ಯ, ತಪ್ಪಾಡಿದರೆ ತಪ್ಪೇ, ನಾನು ತಪ್ಪು ಮಾಡೋದು ತಪ್ಪೆ, ಇನ್ನೊಬ್ಬರು ತಪ್ಪು ಮಾಡೋದು ತಪ್ಪೆ, ಇಂಥ ತಪ್ಪುಗಳು ಆಗಬಾರ್ದು. ಅದರೊಳಗೂ ವಿಶೇಷವಾಗಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ವ್ಯವಸ್ಥೆಯಲ್ಲಿ ಆಗಬಾರ್ದು, ಅದು ಒಳ್ಳೆಯದಲ್ಲ ಅನ್ನೋದು ನನ್ನ ಭಾವ. ರಾಜಕೀಯಕ್ಕೆ ಜಂಗವರನ್ನ ಕರ್ಕೊಂಬರೋದು ಎಷ್ಟು ಸರಿ ಅಂತ ಅಂದರೆ ಮಠಾಧೀಶರುಗಳನ್ನ ಈಗ ಸುತ್ತೂರು ಮಠ ಸ್ವಾಮಿ ಫೋನ್ ಕದಲ್ಲಿ ಅವ್ರವ್ರು ಅರ್ಥ ಮಾಡ್ಕೋಬೇಕು. ಅವ್ರವ್ರು ಅರ್ಥ ಮಾಡ್ಕೊಳ್ತಾರೆ, ಯಾರು ಕೂಡ ನಾನು ಹೇಳೋದಿಲ್ಲ. ಎಲ್ಲರಿಗೂ ಅನುಭವ ಇದೆ. ಒಂದೊಂದು ಸಾರಿ ಯಾಕೆ ಇಷ್ಟೆಲ್ಲ ಆಯ್ತು ಅದು ಗೊತ್ತಿಲ್ಲ. ಇದಕ್ಕೆಲ್ಲ ಇವಾಗ ಎನ್ಕ್ವೈರಿ ಆಗ್ತಾ ಇದೆ. ಸತ್ಯಾಂಶ ಅವ್ರು ಬರಲಿ ಆಮೇಲೆ ಮಾತಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.